ಅವ್ರು ನಾನೇನು ಹೇಳ್ತೀನಿ, ಶಿವಣ್ಣ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟರೆ ಖಂಡಿತ ಪ್ರೇಮ್ ಕಟ್ ಮಾಡ್ತಾರೆ ಸರ್. ಇಲ್ಲ, ಒಂದು ಮಾತು ಹೇಳ್ತೀನಿ, ಇವಾಗ ಒಂದು ಮಾತು ಹೇಳ್ತೀನಿ ಅಂದರೆ, ನೀವು ಶಿವಣ್ಣ ದಡ್ರ ಅಂತ ಹೇಳ್ತಾ ಇದ್ದೀರಾ, ಶಿವಣ್ಣ ಕತೆ ಕೇಳಿದಾಗ ಯಾಕಂದ್ರೆ, ಇಲ್ಲ ಇಷ್ಟು ವರ್ಷ ಶಿವಣ್ಣ ಅವರು 36 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದು, ಅವರ ಕತೆ ಕೇಳಿ ಒಪ್ಕೊಂಡಿದಾರಂದ್ರೆ, ಅವರು ಯಾರೋ ಪ್ರೊಟೆಸ್ಟ್ ಮಾಡ್ತಾಯಿದ್ರೆ ಅವರು ಶಿವಣ್ಣನೇ ಮೇಲೆ ಮಾತಾಡ್ದಂಗೆ ಆಗುತ್ತೆ. ಈಗ ಸಿ, ಶಿವಣ್ಣನ ಆ ಥರದಲ್ಲಿ ಅವ್ರು ಒಪ್ಕೊಂಡು ಒಂದು ಕತೆ ಮಾಡಿದಾರಂದಮೇಲೆ ಅವ್ರ ಡಿಸಿಷನ್ನ ಡೌಟ್ ಪಡ್ಕೊಡೋದು. ಆ್ಯಂಡ್ ಸೆಕೆಂಡ್ಲಿ, ಒಬ್ಬ ವ್ಯಕ್ತಿ ಇನ್ನೊಬ್ಬನ ಸೇರ್ಸಕ್ಕೆ ಹೋದಾಗ ಒಂದು ಬರುವಂಥ ತ್ಯಾಗಗಳು, ಆ್ಯಂಡ್ ಇನ್ನೊಂದೇನು ಪಾತ್ರ ಅಂತ ಬಂದಾಗ ಅದೇ ಕ್ಯಾರೆಕ್ಟ್ರಲ್ಲಿ ಅದೇ ಶಿವಣ್ಣಂಗೆ ಕೈ ಎತ್ತಿ ನನಗೆ ಹೊಡಿಬೇಕಾಗಿರೋ ಪರಿಸ್ಥಿತಿ ಬಂದಿದ್ರು ಕೂಡ ಆ ಪಾತ್ರ ಮಾಡೋಕ್ಕೆ ಒಪ್ಪಿದ್ಮೇಲೆ ನಾನು ಖಂಡಿತ ಮಾಡಿಸ್ಕೋತೀನಿ, ಖಂಡಿತ ಮಾಡಿಸ್ಕೋತೀನಿ. ಹಿಂದೆ ಒಂದು ಪಿಕ್ಚರಲ್ಲಿ ನನಗೆ ಯಾರು ಅಂತ ಗೊತ್ತಿಲ್ಲ, ಒಂದು ಅವರು ಕ್ಯಾರೆಕ್ಟರ್ ಆರ್ಟಿಸ್ಟು ಅಲ್ಲ, ಯಾವುದೋ ಒಂದು ಸೀನಲ್ಲಿ ಅವ್ರ ಮಗ ಸತ್ತೋಗಿದ್ದಕ್ಕೆ ರೋಡಲ್ಲಿ ಸಿಕ್ಕಿರೋ ನನಗೆ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತೀನಿ, ಕಪಾಳ ಕುಡಿತಾರೆ. ಈಗ ನಾವು ಕೇಳ್ಬೋದಿತ್ತು ಯಾರ್ಯಾರು ಕೈಲೋ ಓಡಿಸ್ ಪಾತ್ರ ಸರ್ ಅದು. ಶಿವಣ್ಣಂಗಿರೋ ಎಕ್ಸ್ಪೀರಿಯೆನ್ಸಿಗೆ ನಾವು ಅದನ್ನು ಡೌಟ್ ಪಡ್ಕೊಡೋದು, ಅವ್ರು ತೊಗೊಂಡಿರೋ ಡಿಸಿಷನ್ ಅದು, ಅವ್ರ ಕತೆ ಕೇಳಿದಾಗ ಅಂದರೆ ಸ್ಪಾಟಲ್ಲಿ ಅವರೇ ಹೇಳಬೇಕಲ್ಲ ಅವೆಲ್ಲ ಕರೆಕ್ಟಾ. ಸೊ ಐ ಥಿಂಕ್ ನನಗೆ ಗೊತ್ತಿರೋ ಹಾಗೆ ಒಬ್ಬ ಹಿರಿಯ ಕಲಾವಿದರು ಅವ್ರು ತೊಗೊಂಡಿರೋ ಡಿಸಿಷನ್ಸ್ ಅದು. ಆ್ಯಂಡ್ ನಮಗೆಲ್ಲ ರೆಸ್ಪೆಕ್ಟ್ಫುಲ್ಲಾಗಿ ಸಿನಿಮಾ ಮುಗಿಸ್ಕೊಂಬಂದಿದ್ದೀವಿ, ಅದಕ್ಕೆ ನೀವು ಪರದರ್ಶನ ಕಾಣ್ತಾ ಇರೋದು ತಿಳ್ಕೊಳ್ಳಿ. ಸೊ ಲಾಸ್ಟಲ್ಲಿ ಏನೇ ಮಾಡಿದ್ರೂ ಅವರ ತಾಯಿಗೆ ಕೊಟ್ಟಿರೋ ಒಂದು ಮಾತು, ಅದಕ್ಕೋಸ್ಕರ ಅವ್ರು ಕೈ ಎತ್ತಲ್ಲ, ವೀಕಾಗಿ ಅಲ್ಲ, ಅದನ್ನು ಅರ್ಥ ಮಾಡ್ಕೊಬೇಕು. ಅವ್ರೇನು ಮಾಡ್ತಾರೆ, ಆ ತಾಯಿ ಕೊಟ್ಟಿರೋ ಮಾತಿಗೋಸ್ಕರ ತಡ್ಕೊಂಡು ನಾನು ಆ್ಯಕ್ಚುಲಿ ಅವ್ರು ಏನಕ್ಕೆ ಹೊಡೆಯೋದೇನೋ ಅವ್ನು ಯಾರು ಅಂತ ಗೊತ್ತಿಲ್ಲ ಇನ್ನೊಂದು ಕ್ಯಾರೆಕ್ಟ್ರಿಗೆ. ಸೊ ಕೋಪ ಮಾಡ್ಕೊತಾರೆ, ನಿನ್ನಂಗೆ ತೊಂದರೆ ಕೊಟ್ಟಿದ್ದೆ ಲಂಡನಿಗೆ ಬಂದು, ಬಟ್ ಅವ್ರು ಬಾಯಿ ಬಿಟ್ಟು ನಾನು ನಿಂತವರು ಅಂತ ಹೇಳಿದ ತಕ್ಷಣ ನಿಂತೋಗ್ಬಿಡುತ್ತೆ ನೋಡಿ.